ಅಯ್ಯೋ ರಾಮ, ನಿನ್ನಂತ ಬುದ್ಧಿವಂತನ ಕರ್ಕೊಳ್ಳೋ ಬದಲು ಬುದ್ಧು ನನ್ನ ಮಕ್ಕಳನ್ನಾದ್ರೂ ಕರ್ಕೊಂಡು ಬರಲಾಗಿತ್ತ? ಅಲ್ಲಯ್ಯ, ಸಾಯೋದ್ ಸತ್ತೆ, ನನ್ನ ಸಿನಿಮಾನಾದ್ರೂ ಮುಗಿಸ್ತಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು, ನನ್ನ ಮನಸ್ಸಿಗೂ ಸಮಾಧಾನ ಸಿಕ್ತಿತ್ತಲ್ಲಯ್ಯ. ಮಗಳಿಗೆ ಇನ್ನೇನೋ ಕಾಟ ಅಂತೆ, ತಿರುಪತಿ ತಿಮ್ಮಪ್ಪನ ಪಾದ ಹಿಡ್ಕೊಳಕ್ ಹೋಗಿರೋ ಇವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ನಾವ್ ಒದ್ದಾಡ್ತಾ ಇದ್ರೆ ಹೋಗ್ಬಿಟ್ಯಾ? ನನ್ಗೆ ಗತಿ ಮಾಡಿ ಹೋಗ್ಬಿಟ್ಯಾ? ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ ಬ್ರಹ್ಮ ವಿಷ್ಣು ಮಹೇಶ್ವರ. ಯೋ, ಇವೊಂದೊಂದು ದೊಡ್ಡ ಗೋಳ ಆಯ್ತಲ್ಲಪ್ಪ, ಸಂತೋಷವಾಗಿದ್ರೆ ಅಳ್ತಾನೆ, ಅಳ್ತಾ ಇದ್ರು ನಗ್ತಾನೆ, ನಮ್ ತಾಯಿ ಸತ್ತೋಳೆ ಬಡಪ್ಪ ಇವ್ನ ಗೋಳು. ಸರಿಟ್ರೆ, ನೀನು ಮೇಲೆ ಎಲ್ಲಿರ್ತೀಯ ಅಂತ ನನ್ಗೆ ಹೇಳುವು, ಯಾಕಂದ್ರೆ ಅಲ್ಲಿ ಎರಡು ಮೂರು ಲೋಕ ಇದೆ, ಸರಿಯಾದ ಅಡ್ರೆಸ್ ಕೊಟ್ರೆ ನಾನೇ ಬಂದ್ಬಿಡ್ತೀನಿ. ಏ ಗಾಂಧಿ, ಎತ್ತಾಕೊಂಡು ನನ್ನ ಮಗನ 15 ಲಕ್ಷ ರೂಪಾಯಿ ಬರ್ಬೇಕು, ಅವ್ನು ಇವನಿಗೊಂದು ಗತಿ ಮಾಡ್ದ, ಇವ್ನು ನಮ್ಗೊಂದು ಗತಿ ಮಾಡ್ದ, ಅವ್ನು ಎತ್ತಾಕೊಂಡ್ರು. ಪಾಪಿಗಳ, ಬದುಕಕ್ಕಂತೂ ನೆಮ್ಮದಿ ಆಗ್ಬಿಡ್ಲಿಲ್ಲ, ಸಾಯಕ್ಕಾದ್ರೂ ಬಿಡ್ರು. ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ ಹಲೋ 0084. ಹಲೋ, ಐ ಆಮ್ ಸ್ಪೀಕಿಂಗ್ ಜೇಮ್ಸ್ ಬಾಂಡ್ ಅಲ್ಲು ಡಕ್ಲ ಇವನ್ ಸಾಬ್. ಯಮಾ, ಐ ಆಮ್ ಕಮಿಂಗ್, ಪ್ಲೀಸ್ ಒನ್ ಸೀಟ್ ರಿಸರ್ವ್ ಫಾರ್ ಮೀ. ಯಮಾ, ಏ ಪಡ್ಕೋರ ವಾನೆ ಅಮ್ಮ, ಅಣ್ಣ ಹೋಗ್ಬಿಟ್ಟಲ್ಲಣ್ಣ, ಸಾಲೆ ಬಾರಿಯ ಕಲಿತಿದ್ ನನಗೆ ಕೆಲಸ ಕೊಡುತ್ತಾನು ನೀನೆ, ಸಾಯ್ತಿದ್ ನನಗೆ ರಕ್ತ ಕೊಟ್ಟು ಬದುಕ್ತಾನು ನೀನೆ ಅಲ್ಲ. ಏನಾಯ್ತು ಚಿತ್ರಗುಪ್ತರೆ? ಆಗಬಾರ್ದಾಯ್ತು, ಆಗಬಾರ್ದಾಯ್ತು. ಅಂದ್ರೆ? ಆ ನಿರ್ದೇಶಕ, ನಿಮ್ಮ ಬಗ್ಗೆ ಚಿತ್ರ ಮಾಡುತ್ತೇನೆ ಎಂದು ನಿಮಗೆ ಆಸೆ ಹುಟ್ಟಿಸಿ ಆ ರಂಪೆ ಊರಿಸಿ ಬೇರೆಕೆರೆಯನ್ನು ನಿಮ್ಮಿಂದಲೇ ಕೊಂಡು ಅವರಿಗೆ ನಾಯಕಿಯರಾಗಿರುತ್ತೇನೆಂಬ ಆಸೆಯನ್ನು ಹುಟ್ಟಿಸಿ ನಮಗರಿಯದೆ ಆ ಮೂಲಕ ಕರೆದೊಯ್ದಿದ್ದಾನೆ ಪ್ರಭು. ದುರ್ಮಾರ್ಗಿ, ಎಂತಹ ಕಾರ್ಯವನ್ನಿಸಗಿದ್ದಾನೆ ಅಂದು ಅವನು ಮಾತನಾಡುವಾಗಲೇ ನನಗೆ ಅನುಮಾನವಿತ್ತು. ನನ್ನ ಮಾತು ಎಲ್ಲಿ ಕೇಳಿದಿರಿ ನೀವು? ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದನ್ನು ಬಿಟ್ಟು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ. ಆ ಪರಶಿವನಿಗೆ ತಿಳಿದರೆ ನಮ್ಮ ಗತಿಯೇನು? ಅಯ್ಯೋ, ಈ ವಿಷಯ ಪರಶಿವನಿಗೆ ತಿಳಿಯಕೂಡದು. ಚಿತ್ರಗುಪ್ತರೆ, ನಾವು ಈಗಿಂದೀಗಲೇ ಭೂಲೋಕಕ್ಕೆ ತೆರಳಿ ಆ ರಂಭ ಮೇನಕೆ ಊರ್ವಶಿಯರನ್ನು ಕರೆದು ತರೋಣವೇ? ತೊರೆ ಮಾಡಿ, ತೊರೆ ಮಾಡಿ. ಜೈ ಭೂಲೋಕ. ಥ್ಯಾಂಕ್ ಯು ವೆರಿ ಮಚ್, ರೊಂಬ ನನ್ರಿ ಸರ್, ಚಾಲಾ ಸಂತೋಷ ಮಂಡಿ. ಛತ್ರಿ ನನ್ ಮಗ ಮಚ್ಚಿ ಕನ್ನಡ ಕಲ್ಸಂದ್ರೆ ಎಲ್ಲಾ ಭಾಷೆ ಕಲ್ಸಿಬಿಡ್ತಾನಲ್ಲಪ್ಪ. ಯಾಕೆ ಹೀರೋಯಿನ್ ಮಾಡದ್ನಲ್ಲ ಅದಕ್ಕ? ಹೌದು, ನಾವ್ ಯಾವತ್ತು ಹೀರೋಯಿನ್ ಆಗೋ ಆಸೆನ ಕನಸಿನಲ್ಲೂ ಕಂಡಿರ್ಲಿಲ್ಲ. ಎಲ್ಲ ವಿಧಿ ಬರಹ. ಅದು ವಿಧಿ ಬರಹ ಅಲ್ಲ, ನಿಮ್ಮ ಬರಹ. ಏನಾಗ್ಬೇಕೋ ಅದಾಗ್ಲೇಬೇಕಲ್ಲ. ಯಾವುದೇ ಕಾರಣಕ್ಕೂ ನಮ್ಮನ್ನ ತಿರುಗಿ ಆ ದೇವಲೋಕಕ್ಕೆ ಕಳಿಸಲ್ಲ ತಾನೆ? ಏ, ನಾನಿರೋ ತನಕ ಅದಾಗಲ್ಲ ಬಿಡಿ. ನಿಜ ಹೇಳ್ತೀನಿ ಡೈರೆಕ್ಟರ್, ಈ ಲೋಕದ ಸುಖದ ಮುಂದೆ ಆ ಲೋಕದ ಸುಖ ನಿಲ್ ಬ್ಯಾಲೆನ್ಸ್. ಯಾವ ಕಾರಣಕ್ಕೂ ಮತ್ತೆ ಆ ದೇವಲೋಕ ಕಳಿಸಲ್ಲ ಅಂತ ಭಾಷೆ ಕೊಡಿ. ಎಷ್ಟ್ ಸರಿ ಅಂತ ಭಾಷೆ ಕೊಡೋದು? ಈಗ ನೀವು ಭಾಷೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾವು ಶೂಟಿಂಗ್ ಬರೋದೇ ಇಲ್ಲ. ಯಾವನ ಸಿನಿಮಾದವನ್ನೇ ಬತ್ತಿ ಇಟ್ಬಿಟ್ಟಿದಾನಲ್ಲಪ್ಪ, ಹಾಗೇನಾರಾಗಿ ಪಿಕ್ಚರ್ ಅರ್ಧಕ್ಕೆ ನಿಂತ್ಬಿಟ್ರೆ ನಾನು ಪ್ರೊಡ್ಯೂಸರ್ ಗೋವಿಂದ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಭಾಷೆ ಕೊಡಿ, ನಾವೆಲ್ಲೋ ಹೋಗ್ಬೇಕು. ಎಲ್ಲಿಗೆ? ರಾತ್ರಿ ಫೈನಾನ್ಸಿಯರ್ ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ನಾವ್ ಅಲ್ಲಿಗೆ ಹೋಗ್ಬೇಕು. ಬೇಗ ಭಾಷೆ ಕೊಡಿ. ಭಾಷೆ ಕೊಡಿ ಸರ್, ಭಾಷೆ ಕೊಡಿ, ಭಾಷೆ ಕೊಡಿ. ಓಕೆ, ಪ್ರಾಮಿಸ್. ಥ್ಯಾಂಕ್ ಯು. ನಾವು ಕಷ್ಟಪಟ್ಟು ಹೀರೋಯಿನ್ಗಳನ್ನ ತಯಾರು ಮಾಡೋದು, ಇವ್ರು ರಾತ್ರಿ ಕೂಡ್ಸ್ಕೊಂಡು ಕತೆ ಹೇಳೋದು. ಸರ್, ನೆನ್ನೆ 1800, ಇವತ್ತಿನ ಸೇರ್ 4000 ಸರ್. ಹೌದಾ? ಏ ಪ್ರೊಡಕ್ಷನ್ ಮ್ಯಾನೇಜರ್, ಧರ್ಮ ಯಮ ಧರ್ಮ. ಸರ್, ಬ್ಯಾಟ ನಾಳೆ ಕೊಟ್ಟಾಯ್ತು, ಶೂಟಿಂಗ್ ಮಾಡಿ ಬನ್ನಿ ಸರ್. ಮೊದ್ಲೇ ಶೂಟಿಂಗ್ ಇದೆ, ಸಾಯ್ತಾ ಇದೀವಿ, ಬನ್ನಿ ಸರ್ ಶೂಟಿಂಗ್ ಮಾಡಿ. ಅಯ್ಯೋ, ಅಲ್ಲೇ ನಿಂತ್ಕೊಳ್ಳಯ್ಯ. ವೀರ ಸ್ವರ್ಗ ಪ್ರಾಪ್ತಿರಷ್ಟು
ಅಯ್ಯೋ ನಿನ್ ಮನೆ ಕಾಯೋಗ 25 ಲಕ್ಷ ಕ್ಯಾಮ್ರಾ ಇದು, ಆ ಕಡೆ ಹೋಗು. ಮಾನವ ಎತ್ತಮಾಯವಾದ ನಿರ್ದೇಶಕ, ನಿರ್ದೇಶಕ ಅಲ್ರಯ್ಯ, ಇಷ್ಟು ದಿವಸ ಡ್ರಾಮಾ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ರು ಸಿನಿಮಾದಲ್ಲಿ ಚಾನ್ಸ್ ಕೇಳಕ್ಕೆ, ನೀವು ಡ್ರೆಸ್ ಹಾಕೊಂಡೇ ಬಂದಿದ್ದೀರಲ್ಲ, ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಧರ್ಮ ಯಮ ಧರ್ಮ ಎತ್ತಮಾಯವಾದ. ಯಮರಾಜ, ಅವರೆಲ್ಲರೂ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಹತ್ರ ಬರುವುದನ್ನು ನೋಡಿದರೆ ಏನೋ ಅನಾಹುತ ಕಾದಿದೆ ಪ್ರಭು. ಧರ್ಮ ಓಡಿ ಪ್ರಭು, ಓಡಿ ಜೋಟ್.